ಮಹಾನಗರದ ಮಿನಿ ತುಳುನಾಡು ಎಂದೇ ಖ್ಯಾತಿಯ ಡೊಂಬಿವಲಿ ಪಶ್ಚಿಮದ ಗೋಪಿನಾಥ್ ಚೌಕ್ ಬಳಿಯ ಯಕ್ಷಕಲಾ ಸಂಸ್ಥೆ ಸಂಚಾಲಿತ ಶ್ರೀ ಜಗದಂಬಾ ಮಂದಿರದ 9ನೇ ವಾರ್ಷಿಕ ಮಹೋತ್ಸವವು March 9-11 ಮಂದಿರದ ಪ್ರಧಾನ ಅರ್ಚಕರಾದ ಶ್ರೀ ರಘುಪತಿ ಭಟ್ ಇವರ ನೇತೃತ್ವದಲ್ಲಿ ಜರುಗಿತು. March 9 ಶನಿವಾರ ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ, ದೀಪ ಪ್ರಜ್ವಲನೆ, ಸ್ವಸ್ತಿ ಪುಣ್ಯಾಹ ವಾಚನ, ತೋರಣ ಮುಹೂರ್ತ, ಗಣಪತಿ ಹೋಮ ಹಾಗೂ ನವಗ್ರಹಯುಕ್ತ ಶನಿ ಶಾಂತಿ ನಡೆದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಮಧ್ಯಾಹ್ನ ಮಹಾಮಂಗಳಾರತಿ ನಡೆಯಿತು. ನಂತರ ಮಂಡಳಿಯ ಸದಸ್ಯರಾದ ಶ್ರೀ ಸುರೇಶ್ ಟಿ ಅಂಚನ್ ಅವರ ಹಸ್ತದಿಂದ ಕಲಶ ಪ್ರತಿಷ್ಠಾಪನೆ ನೆರವೇರಿ ಶನಿಗ್ರಂಥ ಪಾರಾಯಣ, ಯಕ್ಷಗಾನ ತಾಳಮದ್ದಳೆ ರೂಪದಲ್ಲಿ ಶ್ರೀ ಜಗದಂಬಾ ಮಂದಿರದ ಸದಸ್ಯರಿಂದ ನಡೆಯಿತು. ಅವೇನಿಗೆ ರೂಪ ಬರ್ತದೆ ಎದುರು ಉಂಚಿನಂಚಿನ ಪೊಟ್ಟುಡು ಅಜ್ಪತ್ತ ನಾಲ್ ಬಿದ್ದ ಕಲ್ಗಿನಂಚಿನ ವಿಕ್ರಮ ಆಯ್ತ ರಾಜೇ ಮುಂದೇ ಶನಿಗ್ರಹ ಅನ್ಪಂಡ್ ಕಾರ್ಗಡ್ಡ ಪೂರ್ವೇರು ಸಾಷ್ಟಾಂಗ ನಮಸ್ಕಾರ ಮಲ್ತಿನಂಚಿನ ಆ ಪೊಟ್ಟುಡು ವಿಕ್ರಮ ಆಯ್ತ ರಾಜಗು ಶನಿ ದೇವರು ಪಂಪೆರು ನಿನ್ನ ನಮಸ್ಕಾರಗೂ ಎನ್ನ ತಿರಸ್ಕಾರ ಅರೆ ಗಡಿಗೆಡ್ದು ಎಂಕಿನ ಅಪಮಾನ ಮಲ್ತ ಎಂಚ ನಿನ್ನ ಮಲ್ತ ಇತ್ತ ಎನ್ನ ಕಾರುಗಡ್ಡ ಪೂರ್ವಕ ನಿನ್ನ ನಮಸ್ಕಾರವು ಎನ್ನ ತಿರಸ್ಕಾರ ಪಡೆದು ಶನಿ ದೇವರು ವಿಕ್ರಮಾಚ್ಯ ರಾಜಕ್ಕೆ ದಾದ ಪಂಪಿನ ರಾಪೆರಿಗೆ ಎಂಚ ಮುಂಬಯ ಪ್ರಸಿದ್ಧ ಗ್ರಂಥ ಓದುವವರು, ಅರ್ಥಧಾರಿಗಳು, ಭಾಗವತರು, ಹಿಮ್ಮೇಳ ಕಲಾವಿದರು ಪಾಲ್ಗೊಂಡಿದ್ದರು.
ಸಾಯಂಕಾಲ ದುರ್ಗಾ ನಮಸ್ಕಾರ ಪೂಜೆ, ಲಲಿತ ಸಹಸ್ರ ನಾಮಾರ್ಚನೆ, ಕುಂಕುಮಾರ್ಚನೆ ನಡೆದು ಮಹಾಮಂಗಳಾರತಿ ನಡೆಯಿತು. ನಂತರ ಭಜನೆ ನಡೆದು ಶ್ರೀ ಶನೇಶ್ವರ ದೇವರಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಪೂಜಾ ವಿಧಿಯಲ್ಲಿ ಕಿಶೋರ್ ಸಾಲ್ಯಾನ್ ಸಹಕರಿಸಿದರು. ನೂರಾರು ಭಕ್ತರು ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. March 10 ರವಿವಾರ ಬೆಳಿಗ್ಗೆ ಶ್ರೀದೇವಿ ಸನ್ನಿಧಿಯಲ್ಲಿ 25 ಕಲಶದ ಕಲಶಾರಾಧನೆ, ಪ್ರಧಾನ ಹೋಮ, ಪಂಚಾಮೃತ ಅಭಿಷೇಕ ಹಾಗೂ ಪರಿವಾರ ದೇವರಿಗೆ ನವಕ ಕಲಶ ಹಾಗೂ ಕಲಶಾಭಿಷೇಕ ನಡೆಯಿತು. ಈ ಬಗ್ಗೆ ಮಂದಿರದ ಗೌರವ ಅಧ್ಯಕ್ಷರಾದ ಹರೀಶ್ ಡಿ ಶೆಟ್ಟಿ, ಅಧ್ಯಕ್ಷರಾದ ದಿವಾಕರ್ ಜಿ ರೈ ಮಾಹಿತಿ ನೀಡಿದರು. ವರ್ಮ ನಮಸ್ಕಾರ. ವಾರ್ಷಿಕ ಮಹೋತ್ಸವ ಭಾರಿ 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 ಸಂತೋಷ ಕೊಡು ಅಂಚೆಲ್ಲ ಧನಹೋಮ ಸತ್ಯನಾರಾಯಣ ಪೂಜೆ ರಂಗ ಪೂಜೆ ಅದು ನಮಸ್ಕಾರ ಪೂಜೆ ಅದು ಇನಿ ಎಂಗಲ್ನ ಪಲ್ಲವಿ ಪಲ್ಲ ಮತ್ತ ಬಲಿ 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 ಉತ್ಸವ ನಡೆಸ್ತು ಅಂಚೆನೆ ರಾತ್ರಿ ಮಧ್ಯಾಹ್ನ ರಾತ್ರಿ ಅನ್ನದನ್ನು ಸಮರ್ಪಣೆ ಮಾತೆಲ್ಲ ಮಾತ ಬಟ್ಟೆಯೆಲ್ಲ ಅಪ್ಪನಡೆ ಬರ್ತಿದ್ದೆ ಏನ್ಯ ಪೂರ ಕಷ್ಟ ಅಪ್ಪ ಪರಿಹಾರ ಬರ್ತದ್ದು ಅಲ್ಲಿ ಪೂರ ಸುಖ ಶಾಂತಿ ನಮ್ಮದು ಆರೋಗ್ಯ ಬರೋದು ಬಂದು ಎಲ್ಲರೊಟ್ಟು ಪಾತ್ರ ಖುಷಿ ಕೊಡ್ತೀವಿ. ಒಂಬನೇ ವರ್ಷದ ನವರಾತ್ರಿ ವಾರ್ಷಿಕ ವೃದ್ಧಾಂತಿ ಪುರಾಣಿದ 18 ಮಹಾಶಿವರಾತ್ರಿ 18 ಬಾರಿಮಲ್ಲ ಒಂದು ಎಕ್ಕ ಭಜನೆ ಈ ಕ್ಷೇತ್ರವನ್ನು ನಡೆತೀನಿ. ಅಂಜನೆ ಜನಕುಲು ಪೂರ ಬಗ್ಗೆ ಅಕಲ್ ಅಕಲ್ ಸೇವೆಯನ್ನು ಕೊಡ್ತೀರಿ. ಅಂಜನೆ ಕೋಡದ 18 ಕಾಂಡೆ ಸತ್ಯನಾರಾಯಣ ಪೂಜೆ ಗಣಹೋಮ ಅದು 5 ಬೊಕ್ಕ ಬೈಯಡು ಶನಿಕಂತ ಪಾರಾಯಣ ಯಕ್ಷಗಾನ ಮುಖಾಂತರ ಭಾರೀ ಲಾಯಕಿದು ನಮ್ಮ ಜೂಕುಲಿ ಮಲ್ಪಾದ ಗುರಿ ಅಂಜನೆ ಇನಿತ 18 ಕಾಂಡೆ ಕಲಶಾಭಿಷೇಕ ಅಂಜನೆ ಇದ್ದ ಬಲಿ ಉತ್ಸವ 5 ಬೊಕ್ಕ ಅನ್ನ ಸಂತರ್ಪಣೆ ಅಂಜನೆ ಬೈಯದ ಪೊತ್ತುದು
ರಂಗಪೂಜೆ. ಐದು ಒಕ್ಕ 5 ಗಂಟೆಗೆ ಮಹಾಗಣಪತಿ ಯಕ್ಷಗಾನ ಮಂಡಳಿ ಪುಣೆ ಮುಗೊಳ್ಳ ಈ ಕೋರ್ದಬ್ಬಾರಗ ಪಂಪಿನ ಒಂದು ಕಥಾಭಾಗವನ್ನು ಈ ಕ್ಷೇತ್ರಗಳು ಒಪ್ಪನಾಡಿದ ರಂಗಸ್ಥಳದ ಮುಖಾಂತರ ಮಾತಾಡಲಿ. ಐನ್ ಪುರ್ಲುಡು ಊರ ಅಪ್ಪನ ಸೇವೆಗಳು ಬರೋಡು ಭಕ್ತಿರು ಐನಾದ ಬದುಕು ಅಪ್ಪನ ಸೇವೆಗ ಶ್ರೀಗಂಧ ಪ್ರಸಾದನು ನಿಕುಲು ದಿಗಂಬರು ನನ್ನ ಮಿತ್ತಿ ಕ್ಷೇತ್ರ ವಾರಿಮಲ್ಲ ಕ್ಷೇತ್ರ ಆಗುವುದು ಐಕಾದ್ರ ಅಪ್ಪನ ಕಲಾಕಾರ್ನಿಕ ಮಸ್ತು ಉಂಟು ನೆನಪುಲು ಅಕಲ್ನಕಲ ಇಷ್ಟೋನು ಬತ್ತದೆ ಅಪ್ಪಡ ನಟ್ಟಿ ಅಡ್ಡ ಖಂಡಿತ ಅಪ್ಪ ಜಗದಂಬೆ ಅಪ್ಪ ಶನಿದೇವರು ಅಂತೇನೆ ಉಲಯ ಕುಲ್ದಿನ ಪೂರ ಪರಿವಾರ ದೇವರು ನಿಕಲ ಇಷ್ಟಾರ್ಥನು ಪೂರ ಮಾತು ಕೊಡುವೆ ಅಂತೇನೆ ಇಂತ ಮೂಜಿ ದಿನತ್ತ ಈ ಕಾರ್ಯಕ್ರಮ ಅಪ್ಪನ ವಾರಿ ಪುರುಳು ವಿಜೃಂಭಣೆಯಡು ನಡತನು ಪಂಟಿನಕ್ಕೆ ಭಾರಿ ಖುಷಿಯಾಡು ಅಂತೇನೆ ಇಂತೇನೆ ಜಗದಂಬೆ ಅಪ್ಪಲ ಶನಿದೇವರ್ಲ ಪರಿವಾರ ದೇವರ್ಲ ಇದೇನೆ ಇಂಗ್ಲಿಗೆ ಆರೋಗ್ಯ ಭಾಗ್ಯನ ಕೊಡ್ತು ನನಾದು ಈ ಕ್ಷೇತ್ರಗಳು ಎಡೆಡ್ಡ ಅಪ್ಪನ ಕಾರ್ಯಕ್ರಮ ಮಲ್ಕುನ ಆ ಯೋಗ ಭಾಗ ನಿಂತು ನನಾದು ಹೊರಡಿಕೊಂಡದು ಎಂದರೆ. ಶ್ರೀ ಜಗದಂಬಾ ದೇವಿಗೆ ಮಹಾಮಂಗಳಾರತಿ ನಡೆದು ಉತ್ಸವ ಬಲಿ ನಡೆಯಿತು. ನಂತರ ಶೋಭಾಯಾತ್ರೆ, ಪಲ್ಲಕ್ಕಿ ಉತ್ಸವ, ಕಟ್ಟೆ ಪೂಜೆ, ಪಲ್ಲ ಪೂಜೆ ನಡೆಯಿತು.
ರಾಜಕೀಯ ಮುಖಂಡರು, ಸಮಾಜ ಸೇವಕರು, ಧಾರ್ಮಿಕ ಸಂಸ್ಥೆಗಳ ಮುಖ್ಯಸ್ಥರು, ವಿವಿಧ ಸಂಸ್ಥೆಗಳ ಕಾರ್ಯಕರ್ತರು ಹಾಗೂ ನೂರಾರು ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ತೀರ್ಥಪ್ರಸಾದ ಸ್ವೀಕರಿಸಿ ಮಹಾಪ್ರಸಾದ ಸ್ವೀಕರಿಸಿದರು. ಒಟ್ಟು ಕಾರ್ಯಕ್ರಮದ ಬಗ್ಗೆ ಮಂದಿರದ ಕಾರ್ಯದರ್ಶಿಯವರಾದ ರಾಜೇಶ್ ಕೊಟ್ಯಾನ್ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದಾಗ, ಕೋಡೆ ಕಾಲದ ಕುರಿತು ಪ್ರಾರಂಭವಾಗುವುದು ದಿನಹೋಮ, ಇಲ್ಲಿ ಸತ್ಯನಾರಾಯಣ ದೇವರ ಪೂಜೆ, ಅಂಜನೇಯ ಮಂದಿರದ ಕುರಿತು ಶನಿದೇವಿಯನ್ನ ಕಲಶ ಪ್ರತಿಷ್ಠಾಪನೆ, ಅಂಜನೇಯ ಶನಿ ಗ್ರಂಥ ಪಾರಾಯಣ ಯಕ್ಷಗಾನ ಸಂಗೀತ ನಡೆಸಲು, ದ್ವೈತ ಕುರಿತು ಮಹಾನವರಾತ್ರಿ ಅಂಜನೇಯ ದುರ್ಗಾ ನಮಸ್ಕಾರ ಪೂಜೆ ನಡೆಸಲು, ಅಂಜನೇಯ ಭಜನೆ ನಡೆಸಲು, ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ ಭಕ್ತರು ಬರ್ತಿದ್ದು ಅಪ್ಪನ ಪ್ರಸಾದ ಶ್ರೀಗಿರು ಪ್ರಸಾದ ಸ್ವೀಕಾರ ಮಾಡುತ್ತೇವೆ. ಅಂಜನೇಯ ಇಂದಿನ ದಿನ ವಿಶೇಷವಾದ ಅತ್ಯಂತ ವಿಶೇಷವಾದ ಮೂರ್ತಿ ಪ್ರತಿಷ್ಠಾಪನೆಗಳಿಂದ ಅಂಗವಾದ ಕಾಲದ ಪುತ್ರರು ಧನಹೋಮ ನಡೆದಂತಿರುವ ಅಂಜನೇಯ ಕೆಲವೇ ಪುತ್ರರು ಬಲಿ ಉತ್ಸವ ನಡೆಪರೆಂಡು ಮುಳಿದು ಅಪ್ಪನ ಬಲಿದ ಮೆರವಣಿಗೆ ಅಪ್ಪನ ಸ್ಥಾನಕ್ಕೆ ಪ್ರಾರಂಭವಾದ ಮಹಾಲಿಂಗೇಶ್ವರ ದೇವಸ್ಥಾನ ಅಲ್ಪಬೋದು ಕಟ್ಟೆ ಪೂಜೆ ಆದ ತಿರುಮಲ ಬರ್ತದೆ ಬರಿಸುತ್ತ ನಡೆಪರೆಂಡು ಐದು ಪಕ್ಕ ಮಧ್ಯಾಹ್ನ ಅನ್ನ ಸಂದರ್ಭ ನಡೆಪರೆಂಡು ಅಂಜನೇಯ ಬೈಯಾಗ ಶ್ರೀ ಮಾಗನಪದಿ ಯಕ್ಷಗಾನ ಮಂಡಳಿ ಪುಣೆ ಮಕ್ಕಳಿದ್ದು ತೋಟದಬ್ಬು ಬಾರಗ ಮಂದಿರ ಯಕ್ಷಗಾನ ಹೋರಾಟ ನಡೆಪರೆಂಡು ಒಂದು ಕಿರು ಸಭಾ ಕಾರ್ಯಕ್ರಮ ನಡೆಪರೆಂಡು ಐದು ಶ್ರೀಯುತ ಪ್ರವೀಣ್ ಶೆಟ್ಟಿ ಪುಣೆ ಬೇರೆ ಯಕ್ಷಗಾನ ಪ್ರಶಸ್ತಿ ಕೊಟ್ಟು ಗೌರವ ಮಾಡಿಕೊಳ್ಳಲಿಲ್ಲ ಟೆಕ್ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸ್ತುತಿಯಲ್ಲಿ ಸಹಕಾರ ಮಂದಿರ ಅಟಲಿಗೆ ಮಾತ್ರ ತುಂಬ ಧನ್ಯವಾದ. ಸಾಯಂಕಾಲ ಕುಂಕುಮಾರ್ಚನೆ, ಮಹಾಪೂಜೆ ಹಾಗೂ ರಾತ್ರಿ ರಂಗಪೂಜೆ ನಡೆಯಿತು. ಸಂಜೆ ಪ್ರವೀಣ್ ಶೆಟ್ಟಿ ಪುಣೆ ಇವರ ಪ್ರಾಯೋಜಕತ್ವದಲ್ಲಿ, ಮನೋಜ್ ಕುಮಾರ್ ಯಜಮಾಡಿ ಅವರ ನಿರ್ದೇಶನದಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಪುಣೆ ಹಾಗೂ ಅತಿಥಿ ಕಲಾವಿದರಿಂದ ಕೊರಬು ಬಾರಗ ತುಳು ಯಕ್ಷಗಾನ ಬಯಲಾಟ ನಡೆಯಿತು. ಯಕ್ಷಗಾನದ ಮಧ್ಯಂತರದಲ್ಲಿ ನಡೆದ ಕಿರು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಪ್ರಾಯೋಜಕರಾದ ಶ್ರೀ ಪ್ರವೀಣ್ ಶೆಟ್ಟಿ ಪುಣೆ ಇವರನ್ನು ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಶ್ರೀ ಜಗದಂಬಾ ಯಕ್ಷ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸನ್ಮಾನಿತರು ಸನ್ಮಾನಕ್ಕೆ ಧನ್ಯವಾದ ಸಮರ್ಪಿಸಿದರು. ಹಿಂಚಿನ ಮಂದಿರೋಡೆ ಬಂದ್ರೆ ಹಿಂಗೆ ಭಾರಿ ಸಂತೋಷ ಒಂದುಂಡು ಅಂಜ ಒಂದು ಪಾತ್ರ ಬರ್ತಿರತ್ತ ಜನಗಳು ಬೈದ ಯಕ್ಷಗಾನದ ಬೇರೆ ನಮ್ಮ ದೇವಸ್ಥಾನದ ಪೂಜಾದ ಬೇರೆ ಅಣ್ಣ ನಿಮಗೆ ಮಾತ ಒಟ್ಟದು ಹಿಂಗೆ ಸನ್ಮಾನ ಮಾಡ್ತೀನಿ ಯಾರು ಸನ್ಮಾನ ವಿಷಯ ಅಣ್ಣ ಪಂಡೆ ಮನೋಜನ ಪಂಡೆ ಹಿಂಗೆ ಸನ್ಮಾನ ಕೊಡ್ತಣ್ಣ ದೇವನ್ನಾಗ ಯಾರು ಸನ್ಮಾನ ಬೈದಿನ ಹೆಂಗ ಕಲೆ ಯಕ್ಷಗಾನ ಬರ್ಬಾರ್ದು ಅವ್ ಮೊದಲ ಸನ್ಮಾನ ಹಿಂಗೆ ಅವ್ರೇನು ನಡ್ಡದಿನ ಹಿಡ್ಕೊಂಡು ಊಡ್ಲತ್ತ ಊಡ್ ಹಿಂಗಲ್ಲ ದೇವಸ್ಥಾನದ ಪ್ರತಿ ಪ್ರೋಗ್ರಾಮ್ ಹಿಂಗಲ್ಲ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರೋಗ್ರಾಮ್ ಉಪ್ಪುಡು ಐಕ್ಲ ನಾಲ್ಕು ಸಾಧ್ಯ ಅಂತ ಹಿಂಗಲ್ಲ ಮಧ್ಯ ಉಣಸ ಉಪ್ಪುಡು ಐಕ್ಲ ಹಿಂಗಲ್ಲ ಮೈನ್ ನೆಟ್ಟಿ ಹಿಂಗೆ ಕಮಿಟಿ ಇರ್ಬೋದು ಹಚ್ಚದೇನು ಪಾಠ ಇಲ್ಲಿ ಕಾಣ ಏನ್ಬಾರ ಅರ್ಜೆಂಟ್ ಹಚ್ಚಿ ಬಾರ್ಬತ್ತೆ ಇಂಗ್ಲೆಂಗ್ ಎಡ್ಬೋದು ಪ್ರೋಗ್ರಾಮ್ ಇತ್ತದ ಅಂಡ ಒಂದು ಕಲೆ ಯಕ್ಷಗಾನ ಒರೇಡು ಅಂತ ಮತ್ತೆ ಮಾತ್ರ ಒಂದು ಉದ್ಯೋಗ ಶಾಸ್ತ್ರ ಅದು ನಾನು ಇದಮಟ್ಟ ಮಂತ್ರದಲ್ಲೇ ನನಲ ನಿಗಲ್ಲ ಕಲಾ ಸೇವಕರು ಎರಡು ಆಯ್ನಾಥ ಸಹಾಯ ಮಂತ್ರ ಬಂದು ನನಲ ನಿಗಲ್ಲ ಒಂದು ಪ್ರೀತಿ ಬಗ್ಗೆ ದೇವನಾಗ ನಿಗಲ್ ಒಂದು ಟೀಮ್ ಅಂತ ತುಯ್ಯ ಭಾರಿ ಖುಷಿ ಆಡು ನಿಗಲ್ ಒಂದು ಪೂರ ಒಂದು ಸಮಾನ ಒಂದು ಟೈಪ್ ಹುಡುಗರು ನಿಗಲ್ ಒಂದು ಕೆಲಸ ಮಂತ್ರ ಒಂದು ವಾಲಂಟಿಯರ್ಸ್ ಅಂತ ಬಂದವಲ್ಲರು ಒಂದು ಭಾರಿ ಮಲ್ಲ ಒಂದು ಖುಷಿದ ವಿಷಯ ಬಂದು ಹಿಂಗ ಈ ಜಾಗಡು ದೇವಿನ ಅಪ್ಪನ ಜಾಗಡು ಸನ್ಮಾನ ಮಂತ್ರಿಗೂ ನನ್ನಸಾರಿ ನಿಗಲ್ ಪೂರದಲ್ಲೆಲ್ಲ ಒಂದನೇ ಮಂತ್ರ ಎರಡು ಪಾತ್ರ ಮುಗಿಪ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಸಿಪಿ ಸುನೀಲ್ ಕುರಾಡೆ,
ಶಹಾಡ್ ಮೂಕಾಂಬಿಕಾ ಮಂದಿರದ ಮಾಜಿ ಅಧ್ಯಕ್ಷರಾದ ಕರುಣಾಕರ್ ಶೆಟ್ಟಿ, ಜಗದಂಬಾ ಮಂದಿರದ ಉಪಾಧ್ಯಕ್ಷರಾದ ರವೀಂದ್ರ ವೈ ಶೆಟ್ಟಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಮಂದಿರದ ಅಧ್ಯಕ್ಷರಾದ ದಿವಾಕರ್ ರೈ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಭಾರಿ ಸಂಖ್ಯೆ ಜನ ಬರುವುದು ದಯಪಟ್ಟೆ ಒಂದು ಕ್ಷೇತ್ರ ಒಂದು ರಡ್ಡಿ ಜನ ಟಾಪಿನ ಬೇಲಂತಂದು ಪೂರನಿಗಳು ಕೈಗೂರ್ದು ಬಚ್ಚಡ್ಡ ಈ ವ್ಯವಸ್ಥೆ ನಡೆ ನಡಪಡ ಸಾಧ್ಯ ಉಂಟು ದಯಪಟ್ಟೆ ಒಂದು ಪೂರ ಜನ ಬರ್ಬೇರು ನಡೆ ಬಂದ್ಬೇರು ಇಲ್ಲಿ ಊರ್ದ ಜಾತಿರದಲ್ಲ ಕಾಪುಣು ಭಾರಿ ಒಂದು ಊರ್ದ ಜಾತಿಂದು ಇಲ್ಲ ಕಾಪುಣು ಅಂಜಾದೆ ಈ ಅಪ್ಪೆ ನಮ್ಮೂಲು ಕಲಾಕಾರನಿಗ ಭಾರಿ ಜಾಸ್ತಿ ಉಂಟು ನಿಗಲು ಬರೋರು ಅಪ್ಪನ ಸೇವೆ ನನಾತಿ ನಿಗಲು ಬರ್ತಡ್ಡ ಆ ಅಪ್ಪೆ ನಿಗಲಿಗಲ ಹೋಯ್ಲ ಕಮ್ಮಿ ಮಲ್ಪಾಯ್ಲು ಜಗದಂಬ ಕ್ಷೇತ್ರ ಭಾರಿ ಮಂದಿ ಬಿದರಡು ಮೇರೆದಿನಿ ನನಾತ್ ಜಗದಂಬ ಅಪ್ಪೆ ನನಾತ್ ಮಸ್ತ್ ಬೇಲೆ ಈ ಕ್ಷೇತ್ರಡು ಆಯರುಂಡು ಅಂಜನೆ ಅನುಪಮ ಅನುಪಮ ಹಾಕಲ ಶಿವಸೇನದ ತರಪ್ದು ಏನಾಗಲಿ ನೇಪಲ ಮದಪೆರ ಸಾಧ್ಯ ಐತಿ ಇತ್ಯಾರ ಎ ಸಿ ಬಿ ಅಪ್ಪನಾಗ ಮೂಲು ರಸ್ತೆದ ಭಾರಿ ಮಲ್ಲ ಉಂದಿತ್ತು ಅಂಡಲ ಅಗಲು ಮಿನಿಸ್ಟರ್ ನಕಲಿ ಎದುರುಗಂತದ್ದು ಶ್ರೀಕಾಂತ್ ಸಿಂಧಿ ಅಕ್ಕಲಿ ಪೂರ ಎದುರುಗಂತದ್ದು ನೀವು ನಂಗೆ ಒಂಜಿ ಸಿಮೆಂಟ್ ಇದ ರಸ್ತೆ ನಂಗೆ ನೀನು ಮಲ್ಪಾದ ಕೊರಿಯರು ಅಯ್ಯನು ನಮ್ಮ ಏಪಲ ಮದಪೆರ ಸಾಧ್ಯ ಐತಿ. ವೇದಿಕೆಯಲ್ಲಿ ಮಂದಿರದ ಗೌರವ ಅಧ್ಯಕ್ಷರಾದ ಹರೀಶ್ ಡಿ ಶೆಟ್ಟಿ, ಅಧ್ಯಕ್ಷರಾದ ದಿವಾಕರ್ ರಾಯ್, ಉಪಾಧ್ಯಕ್ಷರಾದ ರವೀಂದ್ರ ವೈ ಶೆಟ್ಟಿ, ಕಾರ್ಯದರ್ಶಿಯವರಾದ ರಾಜೇಶ್ ಕೊಟ್ಯಾನ್, ಜೊತೆ ಕೋಶಾಧಿಕಾರಿಯವರಾದ ಸಂತೋಷ್ ಶೆಟ್ಟಿ, ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದ ವಿಜಯ್ ಶೆಟ್ಟಿ ಸಜೀಪಗುತ್ತು, ಕಲಾ ಪೋಷಕರಾದ ದಿನೇಶ್ ಪೂಜಾರಿ, ಉಡುಪಿ ಶಹಾಡ್ ಮೂಕಾಂಬಿಕಾ ಮಂದಿರದ ಮಾಜಿ ಅಧ್ಯಕ್ಷರಾದ ಕರುಣಾಕರ್ ಶೆಟ್ಟಿ, ಶಿವಸೇನಾ ದಕ್ಷಿಣ ಭಾರತೀಯ ಘಟಕದ ಠಾಣೆ ಜಿಲ್ಲೆಯ ಮಹಿಳಾ ಕಾರ್ಯಾಧ್ಯಕ್ಷೆಯವರಾದ ಅನುಪಮಾ ಶೆಟ್ಟಿ ಉಪಸ್ಥಿತರಿದ್ದರು. ಜೊತೆ ಕಾರ್ಯದರ್ಶಿ ಸಚಿನ್ ಪೂಜಾರಿ ಪಲಿಮಾರು ಹಾಗೂ ಶಿಲ್ಪಾ ಸಂತೋಷ್ ಶೆಟ್ಟಿ ಅವರು ಕಾರ್ಯಕ್ರಮ ನಿರೂಪಿಸಿದರು. ನಂತರ ಯಕ್ಷಗಾನ ಮುಂದುವರೆಯಿತು. ಮಾರ್ಚ್ 11 ಸೋಮವಾರ ಬೆಳಿಗ್ಗೆ ಬಿಂಬ ಶುದ್ಧೀಕರಣ ಪೂಜೆ, ಕಲಶಾಭಿಷೇಕ, ಪ್ರಧಾನ ಹೋಮ, ಮಹಾಪೂಜೆ ನಡೆಯಿತು. ಈ ಎಲ್ಲ ಕಾರ್ಯಕ್ರಮಗಳು ಗೌರವಾಧ್ಯಕ್ಷರಾದ ಹರೀಶ್ ಡಿ ಶೆಟ್ಟಿ, ಅಧ್ಯಕ್ಷರಾದ ದಿವಾಕರ್ ಜಿ ರೈ, ಉಪಾಧ್ಯಕ್ಷರಾದ ರವೀಂದ್ರ ವೈ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸಿ ಕೋಟ್ಯಾನ್, ಜೊತೆ ಕಾರ್ಯದರ್ಶಿ ಸಚಿನ್ ಎಸ್ ಪೂಜಾರಿ, ಕೋಶಾಧಿಕಾರಿ ರವಿ ಎಸ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಸಂತೋಷ್ ಎಂ ಶೆಟ್ಟಿ, ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದ ವಿಜಯ್ ಶೆಟ್ಟಿ ಸಜೀಪಗುತ್ತು ಹಾಗೂ ಕಾರ್ಯಕಾರಿ ಸಮಿತಿ, ಶನಿ ಪೂಜೆ ಸಮಿತಿ, ಮಹಿಳಾ ಸದಸ್ಯರು ಹಾಗೂ ಯುವ ಸದಸ್ಯರ ಸಹಕಾರದಿಂದ ಸುಸಂಗವಾಗಿ ನೆರವೇರಿತು. ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್. ¶¶